ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಶಾಕಾಹಾರಿ ಅನ್ನೋ ಒಂದೊಳ್ಳೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಅಂಡ್ ಚಾನಲ್ ನಲ್ಲಿ ಅದರ ರಿವ್ಯೂ ಕೂಡ ಅಪ್ಲೋಡ್ ಆಗಿದೆ ಬೇಕಿದ್ರೆ ಕಮೆಂಟ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ರಿವ್ಯೂ ನೋಡಿ ಅಂಡ್ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಸಿನಿಮಾಗ್ ಹೋಗಿ ಸಪೋರ್ಟ್ ಮಾಡಿ ಒಬ್ಬ ಸ್ಟಾರ್ ನ ಹುಟ್ಟುದಬ್ಬ ಅಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ಸ್ ಅಂತೂ ಇದ್ದೇ ಇರುತ್ತೆ ಆದ್ರೆ ಅದರ ಜೊತೆಗೆ ಆ ಸ್ಟಾರ್ ಮುಂದೆ ಏನೇನ್ ಮಾಡ್ತಾ ಇದ್ದಾರೆ ಯಾರ್ಯಾರ ಜೊತೆ ಕೊಲೆ ಆಗ್ತಾ ಇದ್ದಾರೆ ಮುಖ್ಯವಾಗಿ ಅವರ ಮುಂದಿನ ಸಿನಿಮಾಗಳು ಹೇಗಿರತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರೇಕ್ಷಕರು ಹಾಗೆ ಅಭಿಮಾನಿಗಳು ಕಾಯ್ತಿರ್ತಾರೆ ಅಂಡ್ ಅದೇ ರೀತಿನೇ ಈ ವರ್ಷದ ಹುಟ್ಟುದಬ್ಬಕ್ಕೆ ದರ್ಶನ್ ಅವರ ಕಡೆಯಿಂದನೂ ಸಾಕಷ್ಟು ಸಿನಿಮಾಗಳ ಅಪ್ಡೇಟ್ಸ್ ಬಂದಿದೆ ಒಂದೆರಡು ಮೂರಂತೂ ಸೈ ಕೊಡ್ಸೋ ಮಟ್ಟಿಗೆ ಕ್ರೇಜಿ ಆಗಿದೆ ಸೊ ಆ ಎಲ್ಲಾ ಗಳ ಬಗ್ಗೆ ಸ್ಪೆಷಲಿ ದರ್ಶನ್ ಅವರ ಮುಂದಿನ ಸಿನಿಮಾಗಳ ಲೈನ್ ಅಪ್ ಹೇಗಿರುತ್ತೆ ಅನ್ನೋದ್ರ ಮೇಲೇನೆ ಇವತ್ತಿನ ಈ ವಿಡಿಯೋ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆಲ್ಲ ಹೋಗಲ್ಲ ಬನ್ನಿ ಆಗಿ ಶುರು ಮಾಡ್ಬೇಡ ಬಟ್ ಅದಕ್ಕಿಂತ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ವಿಡಿಯೋ ರೀಚ್ ಡಿಪೆಂಡ್ ಆಗಿರೋದೆ ನಿಮ್ಮ ರೆಸ್ಪಾನ್ಸ್ ಮೇಲೆ ಸೊ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಇನ್ನೂ ಹೆಚ್ಚು ಇಷ್ಟ ಆಯ್ತು ಅಂದ್ರೆ ಶೇರ್ ಕೂಡ ಮಾಡಿ ಡಿ ಫಿಫ್ಟಿ ಸೆವೆನ್ ವಿತ್ ಮಿಲನಾ ಪ್ರಕಾಶ್ ಆಲ್ಮೋಸ್ಟ್ ಕಾಟೇರ ರಿಲೀಸ್ ಆಗೋಕ್ಕಿಂತ ಮುಂಚೆಯಿಂದನೂ ಈ ಸುದ್ದಿ ಚಾಲ್ತಿಯಲ್ಲಿತ್ತು ದರ್ಶನ್ ಅವರ ಐವತ್ತೇಳನೇ ಸಿನಿಮಾ ಪ್ರಕಾಶ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಆಗುತ್ತೆ ಹಾಗೆ ಹೀಗೆ ಅಂತ ಅಂಡ್ ಅದಕ್ಕೆ ಸರಿಯಾಗಿ ನವೆಂಬರ್ ನಲ್ಲಿ ಸಿನಿಮಾದ ಮುಹೂರ್ತ ಆಯ್ತು ಅಲಾಂಗ್ ವಿತ್ ಟೈಟಲ್ ರಿವೀಲ್ ಇನ್ನು ಈಗ ದರ್ಶನ್ ಅವರ ಬರ್ಡೇ ಪ್ರಯುಕ್ತ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಗ್ಲಿಮ್ಸ್ ರಿಲೀಸ್ ಮಾಡಿದ ಚಿತ್ರತಂಡ ವಿಚ್ ವಾಸ್ ಎಕ್ಸ್ಪೆಕ್ಟೆಡ್ ಬಟ್ ಆ ಟೀಸರ್ ಈ ರೀತಿ ಇರುತ್ತೆ ಇಷ್ಟೊಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಇನ್ಫ್ಯಾಕ್ಟ್ ಮಿಲನಾ ಪ್ರಕಾಶ್ ಅಂದ್ರೆ ಅವರೊಂಥರ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾಗಳನ್ನ ಮಾಡೋರು ಡ್ರಾಮಾ ಅಂಡ್ ಸ್ಟೋರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋರು ಅಂತಾನೆ ಹೆಸರು ಮಾಡಿದ್ದು ಬಟ್ ಈ ಟೀಸರ್ ನೋಡಿದ್ರೆ ಇದೊಂಥರ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ರೀತಿ ಪೋಟ್ರೆ ಆಗಿದೆ ಲೈಕ್ ಆ ಕ್ಯಾರೆಕ್ಟರ್ ಅದಕ್ಕೆ ಕೊಟ್ಟಂತ ತೂಕ ಲಕ್ಸುರಿಯಸ್ ಡೀಟೇಲಿಂಗ್ ಜೊತೆಗೆ ಪೋಕರ್ ಕಾರ್ಡ್ಸ್ ನ ಸುತ್ತ ಪ್ಲೇಸ್ ಮಾಡಿ ಎಕ್ಸ್ಟ್ರಾ ಅಟೆನ್ಷನ್ ನ ತಂದಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ನು ದರ್ಶನ್ ಅವರು ಹಾಗೆ ಮಿಲನಾ ಪ್ರಕಾಶ್ ಅವರು ಇಬ್ರು ತಮ್ಮ ತಮ್ಮ ಕಂಫರ್ಟ್ ಝೋನ್ಸ್ ಇಂದ ಹೊರಗ್ ಬಂದು ಏನೋ ಡಿಫರೆಂಟ್ ಆಗಿ ಕೊಡೋದಕ್ ನೋಡ್ತಾ ಇದಾರೆ ಸೊ ಲೆಟ್ ಸಿ ಅದರ ಔಟ್ಪುಟ್ ಹೇಗಿರತ್ತೆ ಅಂತ ಇನ್ನು ಸಿನಿಮಾ ಈ ವರ್ಷನೇ ಬರುತ್ತೆ ಅದಂತೂ ಪಕ್ಕ ಬಟ್ ಅದು ಸೆಪ್ಟೆಂಬರ್ಗ ಅಥವಾ ಅಕ್ಟೋಬರ್ ಅಕ್ಟೋಬರ್ಗ ಅದಂತೂ ಕನ್ಫರ್ಮ್ ಇಲ್ಲ ಬಿ ಫಿಫ್ಟಿ ವಿತ್ ಪ್ರೇಮ್ ಒಂದಷ್ಟು ಕಾಂಟ್ರವರ್ಸಿಗಳು ಇಲ್ಲ ಸಲದ ಮಾತುಗಳು ಮನಸ್ತಾಪ ಇದೆಲ್ಲ ಆದ್ಮೇಲೆ ದರ್ಶನ್ ಹಾಗೆ ಪ್ರೇಮ್ ಅವರು ಒಟ್ಟಿಗೆ ಸೇರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ ಆದ್ರೆ ಅದಾಗಿ ಕೆಲವೇ ಕೆಲವು ತಿಂಗಳುಗಳಷ್ಟೇ ಇಬ್ರು ಮುಂದೆ ಬಂದು ಹೊಸ ಸಿನಿಮಾನ ಅನೌನ್ಸ್ ಮಾಡೇ ಬಿಟ್ರು ಅದು ಕೂಡ ಕೆ ವಿ ಎನ್ ಪ್ರೊಡಕ್ಷನ್ಸ್ ನಲ್ಲಿ ಎನಿವೇಸ್ ಆಗಿದ್ದಂತೂ ಆಯ್ತು ಈಗ ಒಟ್ಟಿಗೆ ಬಂದಿದಾರಲ್ವಾ ಕೊಡ್ಲಿ ಏನಾದ್ರೂ ದೊಡ್ಡದಾಗಿರೋದನ್ನ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂಡ್ ಅನ್ಕೊಂಡ ಹಾಗೇನೆ ಮೊನ್ನೆ ಸಖತ್ತಾಗಿರೋ ಒಂದು ಮೋಷನ್ ಪೋಸ್ಟರ್ ರಿವೀಲ್ ಮಾಡಿದ್ದಾರೆ ರಿವೀವ್ ನಲ್ಲೇ ಹೇಳಿದ ಹಾಗೆ ಈ ಥೀಮ್ ಪೋಸ್ಟರ್ ಸಿಕ್ಕಾಪಟ್ಟೆ ಒಳ್ಳೆ ಅಟೆನ್ಷನ್ ಪಡ್ಕೊಳತ್ತೆ ಬೋತ್ ಫ್ಯಾನ್ಸ್ ಗಳಿಂದ ಹಾಗೆ ನ್ಯೂಟ್ರಲ್ ಆಡಿಯನ್ಸ್ ಬಟ್ ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಂಡು ತೋರಿಸಿರೋ ರೀತಿನೇ ಒಂದು ಹಿಸ್ಟಾರಿಕಲ್ ಕಂಟೆಂಟ್ ಅನ್ನ ತರ್ಬೇಕಿರೋದು ಪ್ರೇಮ್ಸ್ ಅವರ ಜವಾಬ್ದಾರಿ ಆಂಜನೇಯನ ಕಥೆಯನ್ನೇ ಎಕ್ಸಾಕ್ಟ್ಲಿ ಕ್ರಿಯೇಟ್ ಮಾಡ್ತಾರ ಗೊತ್ತಿಲ್ಲ ಆದ್ರೆ ಅದಕ್ಕೆ ಹತ್ರ ಆಗೋ ತರ ರೆಫರೆನ್ಸ್ ಇಟ್ಕೊಂಡು ಏನಾದ್ರೂ ಸ್ಪೆಷಲ್ ಕಂಟೆಂಟ್ ಕೊಟ್ಟರು ಕೂಡ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಂಟ್ರೆಸ್ಟ್ ಅನ್ನ ಹುಟ್ಟಾಕತ್ತೆ ವೀರ ಸಿಂಧೂರ ಲಕ್ಷ್ಮಣ ವಿತ್ ತರುಣ್ ಸುಧೀರ್ ಇದು ದರ್ಶನ್ ಅವರ ಐವತ್ತೊಂಬತ್ತನೇ ಸಿನಿಮಾ ಅಂಡ್ ಅವರು ಮತ್ತೆ ತಮ್ಮ ನಂಬಿಕಸ್ಥ ಡೈರೆಕ್ಟರ್ ತರುಣ್ ಸುಧೀರ್ ಅವರನ್ನ ಕನ್ಸಿಡರ್ ಮಾಡಿದ್ದಾರೆ ಲೆಕ್ಕಕ್ಕೆ ಈ ಸಿನಿಮಾ ಮೂರು ವರ್ಷದ ಹಿಂದೆ ಪ್ರೊಡಕ್ಷನ್ ಹಂತಕ್ಕೆ ಬರಬೇಕಿತ್ತು ಹಾಗೆ ಅದನ್ನ ಉಮಾಪತಿ ಅವರು ಪ್ರೊಡ್ಯೂಸ್ ಮಾಡ್ಬೇಕಿತ್ತು ಬಟ್ ಯಾಕೋ ಗೊತ್ತಿಲ್ಲ ಕೆಲವು ಕಾರಣಾಂತರಗಳಿಂದ ಪ್ರಾಜೆಕ್ಟ್ ಮುಂದಕ್ಕೆ ಹೋಗ್ತಾನೆ ಹೋಯ್ತು ಅಂಡ್ ಈ ಕಡೆ ದರ್ಶನ್ ಅವರು ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆದ್ರೂ ಆ ಟೈಮ್ ಅಲ್ಲಿ ಬಟ್ ಫೈನಲಿ ಅಂತೂ ಇಂತೂ ಈಗ ಈ ಪ್ರಾಜೆಕ್ಟ್ ಅನೌನ್ಸ್ ಆಗಿದೆ ಅಂಡ್ ಅದನ್ನ ಉಮಾಪತಿಯವರ ಬದಲಾಗಿ ಕ್ರಾಂತಿ ಪ್ರೊಡ್ಯೂಸರ್ ಶೈಲಜಾ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೆ ನ ಇನ್ನೂ ರಿವೀಲ್ ಮಾಡಿಲ್ಲ ಡಿ ಫಿಫ್ಟಿ ನೈನ್ ಅಂತ ವರ್ಕಿಂಗ್ ಟೈಟಲ್ ಇಟ್ಕೊಂಡೆ ಮುಂದುವರಿತಾ ಇದ್ದಾರೆ ಇನ್ನು ಇದ್ರ ಬಗ್ಗೆ ಚಾನೆಲ್ನಲ್ಲಿ ಆಲ್ರೆಡಿ ಡೀಟೇಲ್ ವಿಡಿಯೋನೇ ಅಪ್ಲೋಡ್ ಆಗಿದೆ ಚೆಕ್ ಮಾಡಿ ಒಂದ್ಸಲ ಹೋಗಿ ಡಿ ಸಿಕ್ಸ್ಟಿ ಅಂಡರ್ ಸಚ್ಚಿ ಸಿನಿಮಾಸ್ ಡಿ ಫಿಫ್ಟಿ ನೈನ್ ಸಿಂಧೂರ ಲಕ್ಷ್ಮಣ ಆದ್ಮೇಲೆ ದರ್ಶನ್ ಅವರು ತಮ್ಮ ಸ್ನೇಹಿತರಾದಂತ ಸಚಿದಾನಂದ ಅವರ ಬ್ಯಾನರ್ ನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂಡ್ ಅದಕ್ಕೆ ಮತ್ತೆ ತರುಣ್ ಅವರು ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ನೋಡಿ ತುಂಬಾ ಜನಕ್ಕೆ ಇದು ರಿಪಿಟೇಟಿವ್ ಅಂತ ಅನಿಸ್ಬೋದು ಅಂಡ್ ಡೈರೆಕ್ಟರ್ ಚೇಂಜ್ ಮಾಡಿ ಡಿಫರೆಂಟ್ ಆಗಿರ್ಲಿ ಅನ್ನೋ ಒಪಿನಿಯನ್ ಕೂಡ ಬಂದಿರಬಹುದು ಬಟ್ ಇಷ್ಟು ಚೆನ್ನಾಗಿ ಒಬ್ಬ ಸ್ಟಾರ್ ನ ಹ್ಯಾಂಡಲ್ ಮಾಡ್ತಾ ಕಾಟೆರ ರೀತಿ ಪ್ರಾಮಿಸಿಂಗ್ ಸಿನಿಮಾಗಳನ್ನ ಕೊಟ್ಟ ಮೇಲೂ ಕೂಡ ದರ್ಶನ್ ಅವರು ಅವರಿಗೆ ಅವಕಾಶ ಕೊಡಬಾರ್ದು ಅಂದ್ರೆ ಹೇಗೆ ಹೇಳಿ ದಟ್ಸ್ ನಾಟ್ ಫೇರ್ ಅಲ್ವಾ ಹಾಗಾಗಿನೇ ಮತ್ತೆ ಮತ್ತೆ ಕಾಣಿಸ್ಕೋತಾ ಇದಾರೆ ಅಂಡ್ ಜನಗಳಿಗೆ ಬೋರ್ ಆಗೋವರ್ಗೂ ಕಾಣಿಸ್ಕೋತಾನೆ ಇರ್ತಾರೆ ಇನ್ನು ಇದಿಷ್ಟು ಕನ್ಫರ್ಮ್ ಆಗಿರೋ ಸಿನಿಮಾಗಳಾದ್ರೆ ಇದನ್ನ ಬಿಟ್ಟು ಕೂಡ ಬೇರೆ ಒಂದಷ್ಟು ಕೊಲಾಬ್ರೇಷನ್ಸ್ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅದನ್ನ ಜಸ್ಟ್ ಮೆನ್ಷನ್ ಮಾಡ್ತೀನಿ ಅಷ್ಟೇ ಯಾವುದೂ ಕನ್ಫರ್ಮ್ ಇಲ್ಲ ಜಸ್ಟ್ ಬಜ್ ಅಂತ ತಿಳ್ಕೊಡಿ ಆ ಸಿನಿಮಾ ವಿತ್ ರಾಘವೇಂದ್ರ ಹೆಗಡೆ ಜಗ್ಗುದಾದ ಡೈರೆಕ್ಟರ್ ಈ ಸಲ ಮತ್ತೆ ಡಿಸ್ಕಶನ್ಸ್ ಆಗಿದೆ ಅಂತಿದ್ದಾರೆ ಅಂಡ್ ಆಲ್ಸೋ ಡೈರೆಕ್ಟರ್ ಜೊತೆ ಈ ಸಲ ಪ್ರೊಡ್ಯೂಸರ್ ಕೂಡ ಅವರೇನೆ ನೆಕ್ಸ್ಟ್ ಪ್ರೊಡಕ್ಷನ್ ನಂಬರ್ ಫಿಫ್ಟೀನ್ ಇದನ್ನ ರಮೇಶ್ ಪಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಇನ್ನು ಇದಾದ ಮೇಲೆ ತೆಲುಗಿನ ಶ್ರೀಕಾಂತ್ ತಡಾಲ ಅವ್ರ ಜೊತೆ ಯಾವುದೋ ಎಸ್ ವಿ ಸಿ ಬ್ಯಾನರ್ನಲ್ಲಿ ಸಿನಿಮಾ ಅಂತೆ ಆ ಬ್ಯಾನರ್ ಅಲ್ಲೂ ಒಳ್ಳೆ ಸಿನಿಮಾಗಳು ಬಂದಿಲ್ಲ ಆ ಡೈರೆಕ್ಟರ್ ಮೇಲೂ ಕೂಡ ಅಷ್ಟು ನಂಬಿಕೆ ಇಲ್ಲ ಹಾಗೆ ಅದಾದ ಮೇಲೆ ಸೂರಪ್ಪ ಬಾಬು ಅವರ ಪ್ರೊಡಕ್ಷನ್ ನಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಅನ್ನೋ ಮಾತುಗಳಿದೆ ಬಟ್ ಅವೆಲ್ಲ ಸದ್ಯಕ್ಕೆ ರೂಮರ್ಸ್ ಅಂತಾನೆ ತಿಳ್ಕೊಳ್ಳಿ ಟೋಟಲ್ ಆಗಿ ನನ್ನ ಪ್ರಕಾರ ಡಿ ಸಿಕ್ಸ್ಟಿ ವರ್ಗೂ ಇರೋ ಲೈನ್ ಅಪ್ ಸಾಲಿಡ್ ಆಗಿದೆ ಅಂಡ್ ಮುಂದಿನ ನಾಲ್ಕೈದು ವರ್ಷ ದರ್ಶನ್ ಅವರ ಕರಿಯರ್ ನಲ್ಲೇ ಒಂದು ಗೋಲ್ಡನ್ ಫೇಸ್ ಆಗಿರಲಿದೆ ಆಲ್ಸೋ ಕಾಟೇರೋದಿಂದ ಫಾರ್ಮಿಗ್ ಬಂದಿರೋ ದರ್ಶನ್ ಅವರು ಈ ಎಲ್ಲಾ ಸಿನಿಮಾಗಳಿಂದ ಸಕ್ಸಸ್ಫುಲ್ ಆದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ನ ಎತ್ಕೋತಾರೆ ಅಂಡ್ ಐ ವಿಶ್ ಅದು ಹಾಗೆ ಆಗ್ಲಿ ಅಂತ ಬಟ್ ಅರವತ್ತೊಂದರಿಂದ ಮುಂದೆ ಏನಿದೆ ಆ ಸಿನಿಮಾಗಳ ಬಗ್ಗೆ ದರ್ಶನ್ ಅವರು ರೀಥಿಂಕ್ ಮಾಡಬೇಕು ಬಿಕಾಸ್ ಅಲ್ಲಿ ಹೇಳ್ಕೊಳ್ಳೋ ತರ ಡೈರೆಕ್ಟರ್ಸ್ ಇಲ್ಲ ಹೆಸರು ಮಾಡಿರೋ ಪ್ರೊಡಕ್ಷನ್ ಹೌಸ್ ಕೂಡ ಇಲ್ಲ ಎನಿವೆಸ್ ನಾನಂತೂ ಹೇಳಿದ್ದಾಯ್ತು ಇನ್ನ ಇದ್ರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯಗಳಿದ್ರೆ ಕೆಳಗಡೆ ತಪ್ಪದೇ ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸ್ಬಿಟ್ಟು ಹೋಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ರೀಚ್ ಸಿಗ್ಲಿ ಸೈನಿಂಗ್ ಆಫ್ ಲಿಖಿತ್